ಒಬ್ಬೊಬ್ರು ಒಂದೊಂದು ಪಿಲ್ಲರ್ಗಳು, ಒಂದೊಂದು ಇದು ಅಂದರೆ ಭುವನ್ ಆಗ್ಬೋದು, ರವಿ ಬಸ್ರೂರ್ ಆಗ್ಬೋದು, ಎಲ್ಲರೂ ಭಾಳ ಕಷ್ಟಪಟ್ಟಿದ್ದಾರೆ ಸರ್. ನಮ್ಮ ಆರ್ಟ್ ಡೈರೆಕ್ಟರ್ ಶಿವು, ಈಗ ಒಬ್ಬ ಹೊಸ ಹುಡುಗ ಉಜ್ವಲ್ ಅಂತ, ನಮ್ಮ ಕಿಟ್ಟಿ, ಡಾಕ್ಟರ್ ಸೂರಿ, ನಾನು ಹೆಸರು ಹೇಳ್ತಾ ಹೇಳ್ತಾನೆ ಇರ್ಬೋದು ಅಷ್ಟು ಜನ. ಪ್ರತಿಯೊಬ್ಬರು ಕೂಡ, ಇದು ಯಶ್ ಅವರ ಸಕ್ಸಸ್ ಮಾತ್ರ ಅಲ್ಲ, ಕಟ್ಟ ಕಡೆಯ ವ್ಯಕ್ತಿಯವರು ಕೂಡ ಇಡೀ ಟೀಮ್ ಸಿನಿಮಾ ಏನು ವರ್ಕ್ ಮಾಡಿದ್ದಾರೆ. ಯಶ್ ಲಾಸ್ಟ್ ಅನ್ಕೊಳ್ಳಿ, ಅಷ್ಟೊಂದು ಜನರ ಶ್ರಮ ಆಯ್ತು. ತಾವು ಡೈಲಾಗ್ ಕೂಡ ಬರೀತೀರಿ ಅಂತ ಕೇಳ್ಪಟ್ಟೆ. ಪ್ರಶಾಂತ್ ನೀಲ್ ಅವರು ಎಲ್ಲೊಂದು ಕಡೆ ಹೇಳ್ಕೊಂಡಿದ್ರು ಅಂದ್ರೆ ಏನಾದ್ರು ಕೇಳ್ಕೊಳ್ಳಿ ಸರ್, ಡೈಲಾಗ್ಸ್ ಅವ್ರು ಹೇಳ್ಬಿಟ್ಟು ಎಲ್ಲಾ ಸಿನಿಮಾಲೂ ಬರ್ದಿದ್ದೀನಿ ಸರ್. ನಾನು ಇವತ್ತವರೆಗೆ ಇಂಡಸ್ಟ್ರಿಗೆ ಬಂದಿರೋ ವಿಷಯದಲ್ಲಿ ಏನಾದ್ರು ಐಡಿಯಾ ಬಂತು ಅಂದ್ರೆ ಹೇಳ್ತೀನಿ, ಮಾಡ್ತೀನಿ. ನನ್ನ ಥಾಟ್ ಪ್ರೊಸೆಸ್ಸು ಸಿನಿಮಾ ಸ್ಕ್ರಿಪ್ಟಿಂದ ಕುತ್ಕೊಂಡು, ಬರೀ ಡೈಲಾಗ್ ಅಂತಲ್ಲ ಸರ್, ಲಿರಿಕ್ಗಳು ಬರೆದಿರ್ತೀನಿ, ಏನೇನೋ ಮಾಡಿರ್ತೀವಿ. ಅದು ಯಾವತ್ತೂ ಅದು ನನಗೆ ಸಂಬಂಧಪಟ್ಟಿದ್ದಲ್ಲ, ಅದು ಅವ್ರ ಜೊತೆ ಡಿಸ್ಕಷನ್ ಕೂತಾಗ ನಾವೇನೋ ಐಡಿಯಾಸ್ ಕೊಟ್ಟಿರ್ತೀವಿ, ಮಾಡಿರ್ತೀವಿ. ಇಟ್ಸ್ ದೇರ್ ಬೇಬಿ, ಅವ್ರ ಕನಸು, ಅವ್ರ ಪ್ರಪಂಚ. ಬಟ್ ನನಗೊಂದು ಥಾಟ್ ಪ್ರೊಸೆಸ್ ಇರುತ್ತೆ, ಕುತ್ಕೊಂಡು ಪೆನ್ ತಗೊಂಡು ಏನೋ ಬರಿತೀವಿ ಅಂತಲ್ಲ. ಈ ಪಾತ್ರ ಈ ಕ್ಷಣದಲ್ಲಿ ಹಿಂಗೆ ಮಾತಾಡಬಹುದು ಅಂದರೆ ಅದ್ರ ಹಿಂಗೆ ಹಿಂಗೆ ಥಿಂಕಿಂಗ್, ಅದ್ರ ಯೋಚನೆ ಈ ಥರ ಇರುತ್ತೆ ಆ ಪಾತ್ರದ್ದು ಅಂತ ಮಾಡಿದಾಗ ಒಂದಷ್ಟು ಬರ್ಬೋದು. ಇಟ್ಸ್ ನಾಟ್ ಅಬೌಟ್ ಪಂಚ್ ಲೈನ್, ಪಂಚ್ ಲೈನ್ ಜೊತೆಗೆ ಆ ವಿಷಯ ಆಲೋಚನೆ, ಥಿಂಕ್ ಮಾಡೋ ರೀತಿ, ಅವುಗಳೆಲ್ಲ ಡಿಸ್ಕಸ್ ಮಾಡೇ ಮಾಡ್ತೀವಿ ಸರ್. ಅದು ಚಂದ್ರಮೌಳಿ ಅಂತ ಸರ್ ಡೈಲಾಗ್ ರೈಟರು, ಇವತ್ತವರೆಗೂ ಅವನ ವಿಷಯ ಬಂತೋ ಇಲ್ವೋ ನಂದು ಇವ್ರು ಹೇಳಿದ ತಕ್ಷಣ ನಂದೇ ಎಲ್ಲ ಕೇಳ್ತಿದ್ದಾರೆ. ಆ ಹುಡುಗನಿಗೆ ಹೋಗ್ಬೇಕು ಕ್ರೆಡಿಟ್ಟು. ಆ್ಯಂಡ್ ಡಾಕ್ಟರ್ ಸೂರಿ ಅಂತ ಬರೆದಿದ್ದಾರೆ ಈ ಸಲ, ಆಮೇಲೆ ಪ್ರಶಾಂತ್ ಬರೆದಿದ್ದಾರೆ, ನಾನು ಬರ್ದಿದ್ದೆ, ಎಲ್ಲರೂ ಸೇರಿಸಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಬರೆದಿರ್ಬೋದು. ಸಿನಿಮಾಗೆ ಬೆಸ್ಟ್ ಏನಿದೆಯೋ ಅದು ಯಾರಿಂದ ಬಂದರೂ ತಗೋತೀವಿ, ಮಾಡ್ತೀವಿ ಅಷ್ಟೇ. ನಾನು ಕೇಳಿ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.